ಇನ್ನು ಹೊಸ ವರ್ಷಾಚರಣೆಗೆ ಬೆಂಗಳೂರಿನಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಪೊಲೀಸರು ಕ್ರಮ ವಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಭದ್ರತೆಗೆ ಈಗಾಗಲೇ 8,500 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಹೊಸ ವರ್ಷಾಚರಣೆಗೆ ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ, ಈಗ ಅಷ್ಟೊಂದು ಜನ ಇರ್ತಾರೆ, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳಲಾಗಿದೆ. ಅದು ಬೆಂಗಳೂರು ಸೇಫ್ ಆಗಿರಬೇಕು, ಸೇಫ್ಟಿಯನ್ನು ನೋಡಿಕೊಂಡೇ ಜನ ಇಲ್ಲಿ ಬರ್ತಾರೆ. ಒಟ್ಟು ಭದ್ರತೆಗೆ 8,500 ಪೊಲೀಸರ ನಿಯೋಜನೆ ಆಗಿದೆ. ನಗರ ವ್ಯಾಪ್ತಿಗೆ 2 ಹೆಚ್ಚುವರಿ ಆಯುಕ್ತರು, ಜಂಟಿ ಆಯುಕ್ತರು, 15 ಡಿಸಿಪಿಗಳು, 45 ಎಸಿಪಿಗಳು, 160 ಇನ್ಸ್ಪೆಕ್ಟರ್ಗಳು, ಒಟ್ಟು 600 ಪಿಎಸ್ಐಗಳು, 600 ಎಎಸ್ಐಗಳು, 1,800 ಹೆಡ್ ಕಾನ್ಸ್ಟೇಬಲ್ಗಳ ನೇತೃತ್ವದಲ್ಲಿ ಈ ಭದ್ರತೆಯ ನಿಯೋಜನೆ ಆಗಿದೆ. 5,000 ಕಾನ್ಸ್ಟೇಬಲ್ಗಳು ಸೇರಿ ಒಟ್ಟು 8,500 ಪೊಲೀಸ್ ಅಫೀಷಿಯಲ್ಸ್ ಇರ್ತಾರೆ. ಒಟ್ಟು 8,500, ಯಾಕಂದ್ರೆ ಬೆಂಗಳೂರು ಇಡೀ ಪ್ರಪಂಚ ವೀಕ್ಷಣೆ ಮಾಡ್ತಾ ಇರುತ್ತೆ ಬೆಂಗಳೂರಿನ ಕಡೆಗೆ. ಈಗ ನೀವು ನೋಡಿದ್ರೆ ನಾವು ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಸಿಟಿ ಅಂತ ಕರೆಯೋದು ಸುಳ್ಳಲ್ಲ, ಇಡೀ ಪ್ರಪಂಚಕ್ಕೆ ಪ್ರಪಂಚ. ಇವತ್ತು ನೀವು ಪಬ್ಬು ಬಾರ್ಗಳಿಗೆ ಹೋದರೆ ವಿದೇಶಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇರ್ತಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರು ಅರ್ಧಕ್ಕರ್ಧ ವಿದೇಶಿಯರೇ ಆಗಿರ್ತಾರೆ. ಜೊತೆಗೆ ಬೆಂಗಳೂರಿಗೆ ಕೇವಲ ಬೆಂಗಳೂರಿಗರು, ಸುತ್ತಮುತ್ತದ ಜಿಲ್ಲೆಗಳು, ಕರ್ನಾಟಕದಿಂದ ಬರುವಂಥವ್ರು ಮಾತ್ರ ಅಲ್ಲ, ಇಡೀ ದೇಶದ ಬೇರೆಲ್ಲ ರಾಜ್ಯಗಳಿಂದ ಬೆಂಗಳೂರಿಗೆ ಬರ್ತಾರೆ. ಅದಕ್ಕೆ ಕಾರಣ ಒಂದು, ನಾವು ಅನ್ನ ಕೊಟ್ಟಿದ್ದೀವಿ ಅವರಿಗೆ ಅಂತ, ಉದ್ಯೋಗ ಕೊಟ್ಟಿದೆ ಬೆಂಗಳೂರು ಅಂತ. ಅದರ ಜೊತೆಗೆ ಇನ್ನೊಂದು ಕ್ಲೈಮೇಟ್, ಅದಾದ ಬಳಿಕ ಮತ್ತೊಂದು ಸೆಕ್ಯೂರಿಟಿ. ಅಷ್ಟು ಸೆಕ್ಯೂರ್ ಫೀಲ್ ಮಾಡ್ತಾರೆ ಬೆಂಗಳೂರನ್ನು. ಆ ಸೆಕ್ಯೂರಿಟಿ ವೈಸ್ ಒಂದು ಸಣ್ಣ ಲೋಪವೂ ಆಗಬಾರ್ದು, ಆ ರೀತಿಯಲ್ಲಿ ಇವತ್ತು ಭದ್ರತೆಯನ್ನು ವಹಿಸಲಾಗಿದೆ. ಯಾಕಂದರೆ ನೀವು ಬೇರೆ ನಗರಗಳಿಗೆ ಹೋಗಿ, ನೀವು ಮುಂಬೈಗೆ ಅಂತ ಹೋದಾಗ ನಿಮಗೊಮ್ಮೆ ಭಯ ಆಗುತ್ತೆ, ದರೋಡೆ ಆಗುತ್ತಂತೆ, ಯಾರೋ ಬಂದು ಹೊಡೆದಾಗ್ತಾರಂತೆ, ರೌಡಿಸಮ್ ಇದೆಯಂತೆ. ಹೀಗಾಗಿ ಯಾರೂ ಹೋಗೋದಿಲ್ಲ. ಬೇರೆ ಬೇರೆ ನಗರಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರೂ ಕೂಡ ಒಂದು ಭಯ ಆಗುತ್ತೆ. ಆದರೆ ಬೆಂಗಳೂರು ಅಂತಂದಾಗ ಯಾರಿಗೂ ಭಯ ಇರೋದಿಲ್ಲ, ಭಯವನ್ನು ಬಿಟ್ಟು ಸೆಕ್ಯೂರ್ ಫೀಲ್ ಮಾಡ್ತಾರೆ, ನಾನು ಸೇಫ್ ಅಂತ ಫೀಲ್ ಮಾಡ್ತಾರೆ. ಆ ಸೇಫ್ ಫೀಲ್ ಮಾಡಿಸೋದು ನಮ್ಮ ಪೊಲೀಸರು. ಹಾಗಾಗಿ ಇವತ್ತು 8,500 ಪೊಲೀಸ್ ಅಫೀಷಿಯಲ್ಸ್ಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು, ಯಾವುದೇ ಅಹಿತಕರ ಘಟನೆ, ಒಂದು ಸಣ್ಣ ಘಟನೆಯೂ ನಡೀಬಾರ್ದು. ಜೊತೆಗೆ ಮಹಿಳೆಯರಿರ್ತಾರೆ, ಮಕ್ಕಳಿರ್ತಾರೆ, ಕುಟುಂಬಸ್ಥರು ಇರ್ತಾರೆ, ಎಲ್ಲರೂ ಇರ್ತಾರೆ, ಅವರಿಗೊಂದು ಸಣ್ಣ ಅಚಾತುರ್ಯವೂ ಆಗಬಾರ್ದು. ಆ ರೀತಿಯಲ್ಲಿ ಇವತ್ತು ಭದ್ರತೆಯನ್ನು ವಹಿಸಿಕೊಳ್ಳಲಾಗಿದೆ. ಇನ್ನು ಹೊಸ ವರ್ಷಾಚರಣೆಗೆ ಬೆಂಗಳೂರಿನಲ್ಲಿ ಖಾಕಿ ಕಣ್ಗಾವ್ ಬ್ರಿಗೇಡ್ ರಸ್ತೆ ಬಳಿ ಒಟ್ಟು 300 ಹೆಚ್ಚು ತಾತ್ಕಾಲಿಕ ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಲಾಗಿದೆ. ಬ್ರಿಗೇಡ್ ರಸ್ತೆಯ ಬಳಿಯಲ್ಲೇ 300 ಹೆಚ್ಚು ತಾತ್ಕಾಲಿಕ ಸಿಸಿಟಿವಿಗಳನ್ನು ಅಳವಡಿಸಿದ್ದಾರೆ. ಕಂಟ್ರೋಲ್ ರೂಮ್ 10 ಡ್ರೋನ್ ಕ್ಯಾಮರಾವನ್ನು ನಿಯೋಜನೆ ಮಾಡಲಾಗಿದೆ. ಒಂದು ಕಂಟ್ರೋಲ್ ರೂಮ್ ಅದಕ್ಕೋಸ್ಕರವೇ ಪ್ರತ್ಯೇಕವಾದ ಕಂಟ್ರೋಲ್ ರೂಮ್, ಜೊತೆಗೆ ಡ್ರೋನ್ ಕ್ಯಾಮರಾದ ಮೂಲಕವೂ ಕೂಡ ಕಣ್ಗಾವಲನ್ನು ಇಡ್ತಾರೆ. 4 ಡಿಸಿಪಿಗಳು, 10 ಎಸಿಪಿಗಳು, 30 ಇನ್ಸ್ಪೆಕ್ಟರ್ಗಳನ್ನು ಸೇರಿಸಿದಂತೆ ಒಟ್ಟು 3,000 ಪೊಲೀಸರು ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ಒಟ್ಟು ಇಡೀ ಬೆಂಗಳೂರಲ್ಲಿ 8,500. ಬೆಂಗಳೂರು ನಗರದ ಒಂದಷ್ಟು ಪ್ರದೇಶಗಳಲ್ಲಿ 3,500 ಅಂತೆ. ಬೆಂಗಳೂರು ನಗರದಲ್ಲಿ 18 ಕಡೆ ಮಹಿಳೆಯರಿಗೆ ಸೇಫ್ಟಿಗಾಗಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ಕೂಡ ಈಗ ಮಾಡಲಾಗಿದೆ. ಒಟ್ಟು 1 ಕಂಟ್ರೋಲ್ ರೂಮ್ ಇರುತ್ತೆ, 10 ಡ್ರೋನ್ ಕ್ಯಾಮ್ರಾಗಳನ್ನು ನಿಯೋಜನೆ ಮಾಡಲಾಗಿದೆ. ಎಮ್ ಜಿ ರಸ್ತೆ, ಬ್ರಿಗೇಡ್ ರಸ್ತೆ ವ್ಯಾಪ್ತಿಯಲ್ಲಿ ಪೊಲೀಸರು ಭದ್ರತೆ ವಹಿಸಿದ್ದಾರೆ. ಕೇವಲ ಎಮ್ ಜಿ ರೋಡ್, ಬ್ರಿಗೇಡ್ ರೋಡ್ನ ಆಸುಪಾಸಿನಲ್ಲೇ ಸುಮಾರು 3,000 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. 4 ಡಿ ಸಿ ಪಿಗಳಿರ್ತಾರೆ, 10 ಎ ಸಿ ಪಿಗಳಿರ್ತಾರೆ, 30 ಇನ್ಸ್ಪೆಕ್ಟರ್ಗಳಿರ್ತಾರೆ. ಒಟ್ಟು 3,000 ಪೊಲೀಸರನ್ನು ಈ ಎಮ್ ಜಿ ರೋಡ್, ಬ್ರಿಗೇಡ್ ರೋಡ್ನ ಆಸುಪಾಸಿನಲ್ಲಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಇನ್ನು ಬೆಂಗಳೂರು ನಗರದಲ್ಲಿ ಒಟ್ಟು 18 ಮಹಿಳಾ ಸುರಕ್ಷತಾ ತಾಣ ಓಪನ್ ಮಾಡಲಾಗಿದೆ. ಯಾಕಂದರೆ ಈ ನ್ಯೂ ಇಯರ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಬರ್ತಾರೆ, ಮಹಿಳೆಯರು ಅನ್ಸೇಫ್ ಫೀಲ್ ಆಗಬೇಕು, ಆದರೆ ಮಹಿಳೆಯರು ನಮ್ಮ ಬೆಂಗಳೂರಿನಲ್ಲಿ ಸೇಫ್ ಫೀಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಮಹಿಳಾ ಸುರಕ್ಷತಾ ತಾಣ ಅಂತ ಓಪನ್ ಮಾಡ್ಕೊಂಡಿದ್ದಾರೆ. ಮಹಿಳೆಯರ ಸೇಫ್ಟಿಗಾಗಿ ಕೆಲವೆಡೆ ಸೇಫ್ಟಿ ಐಲ್ಯಾಂಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಎಮ್ ಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧ ಇರುತ್ತೆ. ಇವತ್ತು ರಾತ್ರಿ 11 ಗಂಟೆಯವರೆಗೆ ಎಮ್ ಜಿ ರಸ್ತೆಯ ಮೆಟ್ರೋ ನಿಲ್ದಾಣ ಬಂದ್ ಆಗಿರುತ್ತೆ. ಜನರ ನೂಕುನುಗ್ಗಲನ್ನು ತಪ್ಪಿಸೋದಕ್ಕೆ ಎಮ್ ಜಿ ರಸ್ತೆ ಮೆಟ್ರೋ ನಿಲ್ದಾಣವನ್ನು ಇವತ್ತು ಬಂದ್ ಮಾಡ್ತಾ ಇದ್ದಾರೆ. ಜನರು ಟ್ರಿನಿಟಿಗೆ ಹೋಗ್ಬೋದು, ಕಬ್ಬನ್ ಪಾರ್ಕ್ ಮೆಟ್ರೋಗೆ ಹೋಗ್ಬೋದು, ಆದರೆ ಎಮ್ ಜಿ ರೋಡ್ನ ಮೆಟ್ರೋ ನಿಲ್ದಾಣ ಮಾತ್ರ ಬಂದ್ ಆಗಿರುತ್ತೆ. ಮೆಟ್ರೋ ಸೇವೆ ಮಾತ್ರ ಓಪನ್ ಆಗಿರುತ್ತೆ. ನೀವೇ ನೋಡಿದಾಗ ಲಾಸ್ಟ್ ಇಯರ್ ಅದ್ರ ಲಾಸ್ಟ್ ಇಯರ್ ಎಲ್ಲ ಕೋವಿಡ್ ಇತ್ತು, ತುಂಬ ರಿಸ್ಟ್ರಿಕ್ಷನ್ಸ್ ಇತ್ತು, ಲೈಕ್ ನೈಟ್ ಕರ್ಫ್ಯೂ ಹಾಕಿದ್ರು, ಆಮೇಲೆ ಹೋಗಂಗಿರಲಿಲ್ಲ ಅದ್ರ ಲಾಸ್ಟ್ ಇಯರ್ ಎಲ್ಲ. ಸೊ ಈ ಇಯರ್ ಲೈಕ್ ಈ ಸ್ಟ್ರೀಟ್ಸ್ ಎಲ್ಲ ನೋಡಿದ್ರೆ ನೀವು ಈಗಲೇ ಆಲ್ರೆಡಿ ಲೈಟ್ ಅಪ್ ಆಗಿದೆ. ಸೊ ಹೀಗೆ ಎಲ್ಲರೂ ಬಂದು ಎಲ್ಲರ ಜೊತೆ ಸೇರಿ ನಮ್ಮ ಲವ್ಡ್ ಒನ್ಸ್ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದನ್ನ ಲೈಕ್ ಈ ವರ್ಷ ವೆಲ್ಕಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಪ್ಲ್ಯಾನ್ ಎಕ್ಸಾಕ್ಟ್ಲಿ ಅಂತ ಇಲ್ಲ, ಈ ಥರನೇ ಚರ್ಚ್ ಸ್ಟ್ರೀಟ್ ಹತ್ರ ಎಲ್ಲ ಓಡಾಡಿಕೊಂಡು ಸ್ವಲ್ಪ ನೈಟ್ ಎಲ್ಲ ಲೈಕ್ ಎಲ್ಲಿ ಜೋರ್ ಸೆಲೆಬ್ರೇಷನ್ಸ್ ಎಲ್ಲ ನಡೀತಿರುತ್ತೋ ಅಲ್ಲಿ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.